ಅದು ಪ್ರಕ್ರಿಯೆ ಇದ್ದೇ ಇರ್ತದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಅದು ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಅವ್ರ ಜೊತೆ ಕೂಡ ಮಾತನಾಡಿ ಚರ್ಚೆ ಮಾಡಿ, ಯಾಕಂದ್ರೆ ಈಗ ಬೆಂಗಳೂರಿನಲ್ಲಿ BBMP ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಬೇಕು. ನಾವು ಅವ್ರ ಜೊತೆ ಈಗಾಗಲೇ ಮೀಟಿಂಗ್ಗಳು ಮಾಡಿದ್ದೀವಿ. ಅವರು ಎಲ್ಲ ಕಡೆ ಈ ಜನರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಭೇಟಿ ಕೊಡ್ತಾ ಇದ್ದಾರೆ, ನೀರು ನಿಲ್ಲಬಾರ್ದು ಮತ್ತು ಅವ್ರಿಗೆ ಎಂಥ ರೋಗಗಳು ಬಂದಾಗ, ಕಾಯಿಲೆ ಬಂದಾಗ ಎಲ್ಲ ಔಷಧಿಗಳು ಕೂಡ ನಾವೆಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕೂಡ ಎಲ್ಲ ಒಂದು ಇದು ಮಾಡಿಕೊಟ್ಟಿದ್ದೀವಿ. ಇವರಿಬ್ಬರು ಅಣ್ಣತಮ್ಮಂದ್ರ ಮಕ್ಕಳು ದಯಾದಿಗಳು, ಕಾಂಗ್ರೆಸ್ BJP ಯಥಾಸ್ಥಿತವಾದವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಎರಡನೇದು ಕೆಂಪಣ್ಣ ಏನು ಸ್ಟೇಟ್ಮೆಂಟ್ ಕೊಟ್ಟರು, 30% ಕೇಳಿದ್ರು ಅಂತ, ಏನಾಯಿತು, ಯಾಕೆ ಎನ್ಕ್ವೈರಿ ಆಗ್ತಾ ಇಲ್ಲ? 40% ಕೆಂಪಣ್ಣ ಅವ್ರ ಇಲ್ಲ, ಕೆಂಪಣ್ಣ ಮೇಲೆ ಕೇಸ್ ಹಾಕಿ, ಇಲ್ಲ ಇದ್ರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಸತ್ಯಾಂಶವನ್ನು ಹೊರಗೆ ತನ್ನಿ. ನೀವು ಈಗ 3 ತಿಂಗಳಾಯ್ತು ನೀವು ಬಂದು, ಏನು ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಅಲ್ಲ ಸರ್, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕಮ್ಯುನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ, ಈ ಕಡೆ ಉಡುಪಿದು, ಇದನ್ನು BJPಯವರು ಉಂಟಾಗ್ತಾ ಇದಾರೆ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಆಗ್ತಾ ಇದೆ, ಏನಾಗ್ತಾ ಇದೆ? ಇವರಿಬ್ಬರು ಅಣ್ಣತಮ್ಮಂದ್ರ ಮಕ್ಕಳು ದಯಾದಿಗಳು, ಕಾಂಗ್ರೆಸ್ BJP ಯಥಾಸ್ಥಿತವಾದವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳಿದ್ವಿ, ನಾವು ಬಂದರೆ ಈ ಸಮಸ್ಯೆನೇ ಇರಲ್ಲ ಅಂತ. ರಾಷ್ಟ್ರಕವಿ ಪುಟ್ಟಪ್ಪನವರ ನಾಡಿದು ಬಸವಣ್ಣ ನಾಡಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದರೆ ನನ್ನ ರಾಜೀನಾಮೆಯನ್ನು ಬಿಸಾಕಿ ನಾನು ಮನೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ಯಾವ ಕಾರಣಕ್ಕೆ ಯಾವುದಕ್ಕೆ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದೆ? ನಾನಂತೂ ಕ್ಷಮೆ ಕೇಳಿಲ್ಲ, ಕೇಳಲ್ಲ. ಕ್ಷಮೆ ಕೇಳೋದಕ್ಕೆ ನಾವೇನು ಅಪರಾಧ ಮಾಡಿದೀವ? ನಾವೇನು ಅಂತ ದೊಡ್ಡ ತಪ್ಪು ಮಾಡಿದೀವ? ಕ್ಷಮೆ ಕೇಳುವಂತ ಹೇಳ್ತೇನೆ ನನ್ನಲ್ಲಿಲ್ಲ. ನಾನು ತಪ್ಪಾಗಿದ್ರೆ ಕೇಳ್ತೀನಿ, ನಂದು ಯಾವುದು ಕೂಡ ತಪ್ಪಿಲ್ಲ, ಆ ಹೇಳ್ತೇನೆ ಅಂದಲ್ಲ. ನಾನಂತೂ ಕ್ಷಮೆ ಕೇಳಿಲ್ಲ, ಕೇಳಲ್ಲ. ಕ್ಷಮೆ ಕೇಳೋದಕ್ಕೆ ನಾವೇನು ಅಪರಾಧ ಮಾಡಿದೀವ? ನಾವೇನು ಅಂತ ದೊಡ್ಡ ತಪ್ಪು ಮಾಡಿದೀವ? ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಶಾಸಕಾಂಗ ಪಕ್ಷದ ಸಭೆ ಕರಿಬೇಕನ್ನುವಂಥ ಹಕ್ಕು ನಮ್ದಿದೆ. ಆ ಪ್ರಕಾರ ನಾಯಕರು ಕರೆದಿದ್ದಾರೆ, ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಿದೆ, ನಮಗೆ ಸಮಾಧಾನವಾಗಿದೆ. ಕ್ಷಮೆ ಕೇಳುವಂತ ಹೇಳ್ತೇನೆ ನನ್ನಲ್ಲಿಲ್ಲ. ನಾನು ತಪ್ಪಾಗಿದ್ದರೆ ಕೇಳ್ತೀನಿ, ನಂದು ಯಾವುದು ಕೂಡ ತಪ್ಪಿಲ್ಲ, ಆ ಹೇಳ್ತೇನೆ ಅಂದಲ್ಲ. ಇಲ್ಲ, ನಮ್ಮ ಕೆಲವು ವಿಷಯಗಳು ಚರ್ಚೆ ಮಾಡಬೇಕಾಗಿತ್ತು ನಮಗೆ. ಆ ಚರ್ಚೆ ಮಾಡೋದಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅಂತ ಕರೆದಿದ್ರು. ಭಾಳ ಮುಕ್ತವಾಗಿ ಚರ್ಚೆ ಆಯಿತು ಮತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷಾಧ್ಯಕ್ಷರು ಮಾಧ್ಯಮದಲ್ಲಿ ಭಾಳ ವಾಸ್ತವತೆಯನ್ನು ಹೇಳಿದ್ದಾರೆ. ಎಲ್ಲ ಒಳ್ಳೆ ರೀತಿಯಿಂದ ನಡೀತು. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದ ತಕ್ಷಣ ಬಂದರೆ ನನ್ನ ರಾಜೀನಾಮೆಯನ್ನು ಬಿಸಾಕಿ ನಾನು ಮನೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ಯಾವ ಕಾರಣಕ್ಕೆ ಯಾವುದಕ್ಕೆ ನನ್ನ ನಮ್ಮ ಮುಖ್ಯಮಂತ್ರಿಗಳು ಸಹಿತ ಅವ್ರಿಗೆ ಮಾತನಾಡ್ತಾರೆ, ಅವ್ರನ್ನ ಕ್ಷಮೆ ಕೇಳಿದಕ್ಕೆ ಹೇಳಿದ್ರ ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ ಶಾಸನ ಸಭೆಯ ಒಂದು ಸಭೆ ಕರೆಸಿದೆ ಮುಖ್ಯಮಂತ್ರಿ ಹೇಳಿದ್ರು. ನನ್ನ ಹತ್ರ ಬಂದು ಹೇಳ್ಬೋದಲ್ಲ, ನಾನು ಮಾಡಲಿಕ್ಕಿದ್ರೆ ಅವತ್ತು ಅವ್ರು ಕರೆದಿದ್ದರು. ಅವತ್ತು